ಗೆಳೆಯರೇ ಇವತ್ತಿನ ಈ ಒಂದು ವಿಡಿಯೋ ಸ್ಪೆಷಲ್ ವಿಡಿಯೋ ಮತ್ತು ಸೀರೆಗಳ ಪೂರ್ತಿಯಾಗಿ ಕಲೆಕ್ಷನ್ ಇವತ್ತು ನೋಡ್ತಾ ಹೋಗೋಣ. ನೀವು ಈ ಒಂದು ವಿಡಿಯೋ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಗೆಳೆಯರೇ, ಡೇಲಿ ವೇರ್ ಸೀರೆಗಳ ಕಲೆಕ್ಷನ್ ನೋಡೋಣ. ಹೌದು ಗೆಳೆಯರೇ, ಇಲ್ಲಿ ನಿಮಗೆ ಅತಿ ಕಡಿಮೆ ದರದಲ್ಲಿ ಸೀರೆಗಳು ಕೇವಲ 45 ರೂಪಾಯಿ, 55, 65, 75 ರೂಪಾಯಿಗೂ ಕೂಡ ಇಲ್ಲಿ ನಿಮಗೆ ಸೀರೆಗಳು ಅವೈಲೇಬಲ್ ಇರುತ್ತೆ ಗೆಳೆಯರೇ. ಮತ್ತು ಈ ಒಂದು ಸೀರೆ ಅಂಗಡಿಯಿಂದ ನೀವು ಕೂಡ ಸೀರೆಗಳನ್ನ ಖರೀದಿ ಮಾಡಿ ಡಬಲ್ ಬೆಲೆಗೆ ಮಾರಾಟ ಕೂಡ ಮಾಡಬಹುದು. ಎಲ್ಲಾ ಕಲೆಕ್ಷನ್ ನೋಡೋದಕ್ಕಿಂತ ಮೊದಲು ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಕೆಳಗಡೆ ಕಾಣುತ್ತಿರೋ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಬರುತ್ತೆ ಅದು ಕೂಡ ಒತ್ತಿ ಆಲ್ ಬಟನ್ ಕೂಡ ಒತ್ತಿ, ವಿಡಿಯೋ ನಿಮಗೆ ಇಷ್ಟವಾದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಕೂಡ ಮಾಡಿ, ಕಮೆಂಟ್ ಅಲ್ಲಿ ಸೂಪರ್ ಸಾರೀಸ್ ಅಂತ ಕಮೆಂಟ್ ಕೂಡ ಮಾಡಿ. ಗೆಳೆಯರೇ ನೋಡಿ, ಇದು ಪೂರ್ತಿಯಾಗಿ ಡೇಲಿ ವಿಯರ್ ಸೀರೆ ಆಗಿದೆ. ಈ ಒಂದು ಡೇಲಿ ವಿಯರ್ ಸೀರೆ ಮೇಲೆ ಪ್ರಿಂಟ್ ಕೂಡ ಇದೆ. ಪ್ರಿಂಟ್ ನಲ್ಲಿರುವ ಡೇಲಿ ವೇರ್ ಸೀರೆಗಳು ಕೇವಲ ನಿಮಗೆ 65 ರೂಪಾಯಿ ಅಂದ್ರ ಇಲ್ಲಿ ನಿಮಗೆ ಸಿಗುತ್ತೆ ಗೆಳೆಯರೇ. ಹೌದು, ಕರ್ನಾಟಕದಲ್ಲಿ 200-250 ರೂಪಾಯಿಗೆ ಸಿಗುವ ಸೀರೆಗಳು ಕೇವಲ ನಿಮಗೆ ಇಲ್ಲಿ 80-60 ರೂಪಾಯಿಗೂ ಕೂಡ ಅವೈಲೇಬಲ್ ಇದೆ. ಮತ್ತು ಗೆಳೆಯರೇ, ನೀವು ಇಲ್ಲಿ ಹೋಲ್ಸೇಲ್ ನಲ್ಲಿ ಖರೀದಿ ಕೂಡ ಮಾಡಬಹುದು, ರೀಟೇಲ್ ಅಲ್ಲೂ ಕೂಡ ಖರೀದಿ ಮಾಡಬಹುದು. ರೀಟೇಲ್ ಅಲ್ಲಿ ಖರೀದಿ ಮಾಡಿದ್ರೆ ನಿಮಗೆ ಸೀರೆಗಳ ಬೆಲೆಯಲ್ಲಿ ಸ್ವಲ್ಪ ದುಬಾರಿ ಕಾಣಲು ಸಿಗುತ್ತೆ. ಆದ್ರೆ ನೀವು ಹೋಲ್ಸೇಲ್ ದರದಲ್ಲಿ ಖರೀದಿ ಮಾಡಬೇಕಂದ್ರೆ ಹೋಲ್ಸೇಲ್ ವ್ಯಾಲ್ಯೂ ನಲ್ಲಿ ಖರೀದಿ ಮಾಡಬೇಕು, ಅಂದ್ರೆ ಸೆಟ್ ವೈಸ್ ನೀವು ಖರೀದಿ ಮಾಡಬೇಕಾಗುತ್ತೆ ಗೆಳೆಯರೇ. ಇವೆಲ್ಲವೂ ಕೂಡ ಪ್ರಿಂಟೆಡ್ ಸೀರೆಗಳು. ನೋಡಿ ಫ್ರೆಂಡ್ಸ್, ಇದು ಕೂಡ ಪ್ರಿಂಟ್ ಸೀರೆ, ಕೇವಲ 80 ರೂಪಾಯಿಂದ ಶುರುವಾಗುವಂತ ಪ್ರಿಂಟೆಡ್ ಸೀರೆಗಳು ಇವಾಗಿದ್ದಾವೆ. ಅದು ಕೂಡ ತುಂಬಾನೇ ಕಡಿಮೆ ದರದಲ್ಲಿ ನಿಮಗೆ ಸಿಗ್ತಾ ಇದೆ ಗೆಳೆಯರಿ. ಮತ್ತಷ್ಟು ಇಲ್ಲಿ ಪ್ಯಾಕಿಂಗ್ ಕೂಡ ಇದೆ, ಮತ್ತು ಇದರಲ್ಲಿ ತುಂಬಾ ರೀತಿ ಕಲರ್ಸ್ ಕೂಡ ಇದೆ. ಈಗ ನೋಡ್ತಾ ಇದ್ರಲ್ಲ, ಆರೆಂಜ್ ಕಲರ್ ಸೀರೆ ಮಾರ್ಕೆಟ್ ನಲ್ಲಿ 250-300 ರೂಪಾಯಿಗೆ ಮಾರಾಟ ಮಾಡುವಂತ ಸೀರೆ ಇಲ್ಲಿ 120 ರೂಪಾಯಿಗೂ ಕೂಡ ನಿಮಗೆ ಸಿಗುತ್ತೆ ಗೆಳೆಯರೇ. ಪೂರ್ತಿಯಾಗಿ ಸೀರೆಗಳ ಒಂದು ಹೋಲ್ಸೇಲ್ ಅಂಗಡಿ ಆಗಿರುತ್ತೆ. ಅತಿ ಕಡಿಮೆ ದರದಲ್ಲಿ ನಿಮಗೆ ಸೀರೆಗಳು ಬೇಕಾಗಿದ್ರೆ ಕಮೆಂಟ್ ಅಲ್ಲಿ ಸೂಪರ್ ಸಾರೀಸ್ ಅಂತ ಕಮೆಂಟ್ ಮಾಡಿ ಗೆಳೆಯರೇ, ನಾವು ನಿಮಗೆ ಇವರ ಅಂಗಡಿ ನಂಬರ್ ಎಲ್ಲವೂ ಕೂಡ ಕೊಡುತ್ತೇವೆ. ನೀವು ನೇರವಾಗಿ ಇವರ ಜೊತೆಗೆ ಮಾತನಾಡಬಹುದು. ಕಮೆಂಟ್ ಮಾಡೋರಿಗೆ ಮಾತ್ರ ಅಂಗಡಿ ನಂಬರ್ ಮತ್ತು ಅಡ್ರೆಸ್ ಕೂಡ ಸಿಗುತ್ತೆ. ಹೀಗಾಗಿ ಗೆಳೆಯರೇ, ನೀವು ನಮಗೆ ಕಮೆಂಟ್ ಮಾಡಿ ಸೂಪರ್ ಸಾರೀಸ್ ಅಂತ, ಅದೇ ರೀತಿ ವಿಡಿಯೋಗೆ ಒಂದು ಲೈಕ್ ಕೂಡ ನೀವು ಮಾಡಿ. ಇದರಿಂದ ನಮಗೆ ಇದೇ ರೀತಿ ಹೆಚ್ಚು ವಿಡಿಯೋಗಳು ತೆಗೆದುಕೊಂಡು ಬರುವುದಕ್ಕೆ ಒಂದು ಪ್ರೋತ್ಸಾಹ ಕೂಡ ಸಿಗುತ್ತೆ ಗೆಳೆಯರಿಗೆ. ನೋಡ್ತಾ ಇದ್ರಲ್ಲ, ಎಷ್ಟು ಸುಂದರವಾದ ಸೀರೆಗಳು ಇಲ್ಲಿ ಪ್ಯಾಕಿಂಗ್ ನಲ್ಲಿ ಮಾಡಲಾಗಿದೆ ಅಂತ. ಪೂರ್ತಿಯಾಗಿ ಇಲ್ಲಿ ಒಂದು ಪ್ಯಾಕ್ ಇದೆ ಗೆಳೆಯರೇ, ಮತ್ತು ಇಲ್ಲಿ ಸೀರೆಗಳ ಡೇಲಿ ವೇರ್ ಸೀರೆಗಳ ಕಲೆಕ್ಷನ್ ಗಳು ಇವಾಗಿದ್ದಾವೆ. ಮತ್ತು ನೀವು ಯಾವುದೇ ಸೀರೆ ತೆಗೆದುಕೊಂಡ್ರು ಕೂಡ ನಿಮಗೆ ಇಲ್ಲಿ 120 ರೂಪಾಯಿಗಿಂತ ಹೆಚ್ಚಿನ ದರದಲ್ಲಿ ಸಿಗೋದಿಲ್ಲ. ಅಂದ್ರೆ ಇವೆಲ್ಲವೂ ಕೂಡ ತೋರಿಸ್ತಾ ಇರೋದು 120 ರೂಪಾಯಿ ಒಳಗಿನ ಸೀರೆಗಳು. ಕರ್ನಾಟಕದಲ್ಲಿ ಇವೆಲ್ಲವೂ ಕೂಡ ನಿಮಗೆ 250-300 ರೂಪಾಯಿಗೆ ಸಿಗುತ್ತೆ. ಆದ್ರೆ ಇಂತಹ ಸೀರೆಗಳು ನಿಮಗೆ ಅತಿ ಕಡಿಮೆ ದರದಲ್ಲಿ ಹೋಲ್ಸೇಲ್ ಅಂಗಡಿಯಲ್ಲಿ ಸಿಗುತ್ತೆ ಗೆಳೆಯರೇ. ಇದು ಒಂದು ಹೋಲ್ಸೇಲ್ ಅಂಗಡಿ ಆಗಿರೋದ್ರಿಂದ ನೀವು ಕೂಡ ಇಲ್ಲಿ ಹೋಲ್ಸೇಲ್ ದಲ್ಲಿ ಖರೀದಿ ಮಾಡಿದ್ರೆ ನಿಮಗೆ ಕಡಿಮೆ ದರದಲ್ಲಿ ಸೀರೆಗಳು ಸಿಗುತ್ತೆ. ಮತ್ತು ಗೆಳೆಯರೇ, ಒಂದು ಸೀರೆಗಳ ವ್ಯಾಪಾರ ಶುರು ಮಾಡೋದಿದ್ರೆ ನೀವು ಕೂಡ ಇಲ್ಲಿಂದ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ಪಡೆದುಕೊಳ್ಳಬಹುದು. ಹೌದು, ತುಂಬಾ ಜನ ಸೀರೆಗಳ ವ್ಯಾಪಾರ ಶುರು ಮಾಡೋರು ರೀಟೇಲ್ ಅಂಗಡಿಯಿಂದ ಸೀರೆಗಳನ್ನ ಖರೀದಿ ಮಾಡ್ತಾರೆ. ಆದ್ರೆ ಅವರಿಗೆ ಇಂತಹ ಸೀರೆಗಳು ದುಬಾರಿ ಬೆಲೆಯಲ್ಲಿ ಸಿಗುತ್ತೆ, ಮತ್ತು ಆ ಒಂದು ಸೀರೆಗಳು ಹೆಚ್ಚು ಬೆಲೆಗೆ ಮಾರಾಟ ಮಾಡೋದಕ್ಕೋದ್ರೆ ಅವುಗಳು ಸೇಲ್ ಆಗೋದಿಲ್ಲ ಗೆಳೆಯರೇ. ನಿಮಗೆ ಉದಾಹರಣೆಗೆ ಹೇಳೋದಾದ್ರೆ, ಈಗ ನೀವು ನೋಡ್ತಾ ಇದ್ರಲ್ಲ, ಇವೆಲ್ಲವೂ ಕೂಡ ಬಂಡಲ್ ಅಲ್ಲಿ ಇರೋ ಸೀರೆಗಳು ಕೇವಲ ನಿಮಗೆ 85-65 ರೂಪಾಯಿಗೂ ಕೂಡ ಸಿಗುತ್ತೆ. ಆದರೆ ರೀಟೇಲ್ ಅಂಗಡಿಗಳಲ್ಲಿ ಇವುಗಳನ್ನ 150-180 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಸೀರೆಗಳ ಬಿಸ್ನೆಸ್ ಮಾಡೋರು ರೀಟೇಲ್ ಅಂಗಡಿಯಿಂದ ಖರೀದಿ ಮಾಡಿದ್ರೆ 150 ರೂಪಾಯಿಗೆ ಖರೀದಿ ಮಾಡಿದ್ರೆ ನಂತರ ನೀವು 250 ರೂಪಾಯಿಗೆ ಮಾರಿದ್ರು ಕೂಡ ನಿಮಗೆ ಇಲ್ಲಿ ಕೇವಲ 100 ರೂಪಾಯಿ ಲಾಭ ಸಿಕ್ಕರು ಅದು ನಿಮಗೆ ನಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನಿಮಗೆ ಕೇವಲ 80 ರೂಪಾಯಿಗೆ ಸಿಗುತ್ತೆ. 80 ರೂಪಾಯಿ ಸೀರೆಗಳನ್ನ ನೀವು 250 ರೂಪಾಯಿಗೆ ಮಾರಿದ್ರೆ ನಿಮಗೆ ಬರೋಬ್ಬರಿ ಇಲ್ಲಿ 150 ರೂಪಾಯಿ ಅಂದ್ರೆ 180 ರೂಪಾಯಿವರೆಗೂ ಲಾಭ. ಅದೇ ರೀತಿ ಗೆಳೆಯರೇ, ರೀಟೇಲ್ ಅಂಗಡಿಯಿಂದ ಇವತ್ತು ಕೂಡ ಬಿಸ್ನೆಸ್ ಮಾಡಬಾರದು. ಮಾಡಿದ್ರೆ ಹೋಲ್ಸೇಲ್ ಅಂಗಡಿಯಿಂದ ಖರೀದಿ ಮಾಡಬೇಕು. ಏನೇ ಇದ್ರೂ ಕೂಡ ಹೋಲ್ಸೇಲ್ ಅಲ್ಲಿ ಖರೀದಿ ಮಾಡಬೇಕು, ರೀಟೇಲ್ ಅಲ್ಲಿ ವ್ಯಾಪಾರ ಮಾಡಬೇಕು. ಅವಾಗ ಮಾತ್ರ ಒಂದು ಬಿಸ್ನೆಸ್ ಕ್ಲಿಕ್ ಕೂಡ ಆಗುತ್ತೆ ಗೆಳೆಯರೇ. ಅದೇ ರೀತಿ ಇವತ್ತಿನ ಈ ಒಂದು ಸ್ಪೆಷಲ್ ವಿಡಿಯೋ ನಾನು ನಿಮಗೆ ಬಿಸ್ನೆಸ್ ಐಡಿಯಾ ಕೊಡಲು ತೆಗೆದುಕೊಂಡು ಬಂದಿದ್ದೇನೆ. ಸೀರೆಗಳ ವ್ಯಾಪಾರ ಮನೆಯಲ್ಲಿ ಕುಳಿದು ಮಾಡೋದು ಹೇಗೆ, ಅದರ ಬಗ್ಗೆನೂ ಕೂಡ ಈಗ ಮಾಹಿತಿ ನೋಡ್ತಾ ಹೋಗೋಣ. ಮೊದಲಿಗೆ ಫ್ರೆಂಡ್ಸ್, ನಿಮಗೆ ಇಲ್ಲಿ ಒಂದು ಪ್ಯಾಕ್ ವೈಸ್ ನೋಡ್ತಾ ಇರಬಹುದು, ಒಂದು ಬ್ಯಾಕ್ ಪ್ಯಾಕ್ ಆಗಿರ್ಬೋದು, ಪೌಚ್ ಪ್ಯಾಕ್, ಈ ರೀತಿ ನಿಮಗೆ ಒಂದು ಬ್ಯಾಕ್ ಪ್ಯಾಕ್ ಮೇಲೆ ಒಂದು ಫೋಟೋ ಸಿಗುತ್ತೆ. ಈ ಒಂದು ಫೋಟೋಗಳು ನಿಮಗೆ ಸಿಕ್ಕ ನಂತರ ನೀವು ಆ ಒಂದು ಫೋಟೋಗಳ ಮೂಲಕವೂ ಕೂಡ ವ್ಯಾಪಾರ ಮಾಡಬಹುದು ಗೆಳೆಯರೇ. ಇಲ್ಲಿ 6 ಪೀಸಿನ ಒಂದು ಸೆಟ್ ಇರುತ್ತೆ. 6 ಪೀಸಿನ ಒಂದು ಸೆಟ್ ನಲ್ಲಿ ನಿಮಗೆ 6 ಡಿಫ್ರೆಂಟ್ ಕಲರ್ ಇರುತ್ತೆ. ಆ ಒಂದು 6 ಡಿಫ್ರೆಂಟ್ ಕಲರಿನ ಒಂದು ಕ್ಯಾಟಲಾಗ್ ಕೂಡ ನಿಮಗೆ ಕೊಡಲಾಗುತ್ತೆ. ನೀವೇನ್ ಮಾಡ್ಬೇಕಂದ್ರೆ, ನಿಮ್ಮ ವಾಟ್ಸಪ್ ಸ್ಟೇಟಸ್ ನಲ್ಲಿ ಆ 6 ಫೋಟೋಗಳನ್ನ ನೀವು ಶೇರ್ ಮಾಡಬೇಕು. ಅವಾಗ ನಿಮ್ಮ ಒಂದು ವಾಟ್ಸಪ್ ನಲ್ಲಿ ಕಾಂಟ್ಯಾಕ್ಟ್ ಇದ್ದವರು ನಿಮಗೆ ಯಾವ ಸೀರೆ ಬೇಕು ಆ ಒಂದು ಸೀರೆಗಳ ಒಂದು ಮೆಸೇಜ್ ಕೂಡ ಮಾಡ್ತಾರೆ. ಅವಾಗ ನೀವು ಅವರಿಗೆ ಆ ಒಂದು ಸೀರೆಗಳನ್ನ ಮನೆಗೆ ಹೋಗಿ ಡೆಲಿವರಿ ಮಾಡೋದ್ರ ಮೂಲಕ ನೀವು ಹೆಚ್ಚು ಹಣ ಪಡೆದುಕೊಳ್ಬಹುದು. ಈ ರೀತಿ ಗೆಳೆಯರೇ ಒಂದು ವ್ಯಾಪಾರ ಮಾಡೋದಿರುತ್ತೆ. ನೀವು ಅದೇ ರೀತಿ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ಅಲ್ಲಿ ರೀಸೆಲ್ಲರ್ ಆಗೋದ್ರ ಮೂಲಕವೂ ಕೂಡ ನೀವು ಇಲ್ಲಿಂದ ಸೀರೆಗಳನ್ನ ತೆಗೆದುಕೊಂಡು ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ನಲ್ಲಿ ಸೆಲ್ಲರ್ ಆಗಿ ಕೂಡ ಮಾರಾಟ ಮಾಡಬಹುದು. ಮತ್ತು ನಿಮ್ದು ಒಂದು
ಆಫ್ಲೈನ್ ಸ್ಟೋರ್ ಇದೆ ಅಂದರೆ, ಒಂದು ಮಾರ್ಕೆಟ್ನಲ್ಲಿ ನಿಮ್ಮದೇ ಆದ ಒಂದು ಸ್ವಂತ ಬಟ್ಟೆ ಅಂಗಡಿ ಇದೆ ಅಂದರೆ, ನೀವೇನಾದರೂ ಈಗಾಗಲೇ ಕುರ್ತಿ, ಲೆಹೆಂಗಾ, ಡ್ರೆಸ್ ಮೆಟೀರಿಯಲ್ ವ್ಯಾಪಾರ ಮಾಡ್ತಾ ಇದ್ರೆ, ಅದರ ಜೊತೆಗೆ ನೀವು ಸೀರೆ ವ್ಯಾಪಾರ ಕೂಡ ಶುರು ಮಾಡಿ ನಿಮ್ಮದು ಕೂಡ ಬಿಸ್ನೆಸ್ ಆರಾಮವಾಗಿ ಕ್ಲಿಕ್ ಆಗುತ್ತೆ. ಮನೆಯಲ್ಲಿ ಕುಳಿತು ಬಿಸ್ನೆಸ್ ಶುರು ಮಾಡಬೇಕಂದ್ರೆ ಮನೆಯ ಹೊರಗಡೆ ಸೀರೆಗಳು ಸಿಗುತ್ತೆ ಅಂತ ಬೋರ್ಡ್ ಕಂಪಲ್ಸರಿ ಹಾಕಬೇಕು. ಮತ್ತು ರೋಡ್ ಹತ್ತಿರ ಮನೆ ಇದ್ದರೆ ತುಂಬ ಜನರು ರೋಡ್ನಲ್ಲಿ ಹೋಗೋರು ಸೀರೆಗಳು ಸಿಗುತ್ತೆ ಅಂತ ಬೋರ್ಡ್ ನೋಡಿ ಸೀರೆ ಬಂದು ಖರೀದಿ ಮಾಡೋರು ಕೂಡ ಇರ್ತಾರೆ. ಅದೇ ರೀತಿ ಫ್ಯಾಮಿಲಿ ಮತ್ತು ಅದೇ ರೀತಿ ಒಂದು ಓಣಿಕಟ್ಟೆಯಲ್ಲೂ ಕೂಡ ಸೀರೆಗಳು ಸಿಗುತ್ತೆ ಅಂತ ಎಲ್ಲರೂ ಗೊತ್ತಾದರೆ ನಿಮ್ಮಲ್ಲಿ ಬಂದು ಸೀರೆಗಳು ಖರೀದಿ ಕೂಡ ಮಾಡ್ತಾರೆ ಜನರು. ಅದೇ ರೀತಿ ಗೆಳೆಯರಿ, ನೀವು ಕೂಡ ಈ ಒಂದು ವಿಡಿಯೋ ನೋಡೋದ್ರ ಮೂಲಕ ಒಂದು ಬಿಸ್ನೆಸ್ ಶುರು ಮಾಡಬೇಕಂದ್ರೆ ಮೊದಲು ನೀವು ಕಾಯಬೇಕಾಗುತ್ತೆ. ಯಾಕಂದರೆ ಬಟ್ಟೆ ಅಂಗಡಿ ವ್ಯಾಪಾರ ಶುರು ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ. ಮೊದಲಿಗೆ ನೀವು ಟ್ರೈನಿಂಗ್ ಪಡೆದುಕೊಳ್ಬೇಕು ಬಟ್ಟೆ ಅಂಗಡಿಯಲ್ಲಿ ಸೀರೆಗಳ ವ್ಯಾಪಾರ ಮತ್ತು ಸೀರೆಗಳ ಒಂದು ಕ್ವಾಲಿಟಿ, ಯಾವ ಸೀರೆಗೆ ಎಷ್ಟು ಬೆಲೆ ಇರುತ್ತೆ ಎಲ್ಲ ಒಂದು ಮಾಹಿತಿ ನೀವು ಪಡೆದುಕೊಳ್ಬೇಕು. ಈಗ ನೀವು ನೋಡ್ತಿದ್ರಲ್ಲ ಗೆಳೆಯರು, ಇವೆಲ್ಲವೂ ಕೂಡ ಪ್ರಿಂಟೆಡ್ ಸೀರೆಗಳಂತ ಕರೆಯಲಾಗುತ್ತೆ. ಇದರಲ್ಲಿ ರೋಸ್ ಪ್ರಿಂಟ್ ಅಂತ ಬರುತ್ತೆ, ಫ್ಲವರ್ ಪ್ರಿಂಟ್ ಅಂತ ಬರುತ್ತೆ. ಯಾವ ರೀತಿ ಪ್ರಿಂಟ್ ಹೆಚ್ಚು ಮಾಡಲಾಗಿರುತ್ತೋ ಅಷ್ಟು ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ. ನೋಡಿ, ಇದರಲ್ಲಿ ಬಾರ್ಡರಲ್ಲಿ ವರ್ಕ್ ಇರೋದ್ರಿಂದ ಇದು 120 ರೂಪಾಯಿ ಸೀರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಬಾರ್ಡರ್ನಲ್ಲಿ ವರ್ಕ್ ಇಲ್ಲ ಅಂದರೆ ಕೇವಲ ನಿಮಗೆ 80-60 ರೂಪಾಯಿಗೆ ಸೀರೆಗಳು ಸಿಗುತ್ತೆ. ಗೆಳೆಯರ, ಅದೇ ರೀತಿ ಪೂರ್ತಿಯಾಗಿ ನಾರ್ಮಲ್ ಡೈಲಿ ವೇರ್ ಸೀರೆಗಳು 55-65-75 ರೂಪಾಯಿ. ಆದರೆ ಆ ಒಂದು ಸೀರೆಗಳಿಗೆ ಯಾವುದೇ ರೀತಿ ಒಂದು ಗ್ಯಾರಂಟಿ ಇರೋದಿಲ್ಲ. ಅಂದರೆ ಕಲರ್ ಕೂಡ ಹೋಗ್ಬೋದು, ಬಟ್ಟೆ ಹರಿಬೋದು, ಈ ರೀತಿ ಒಂದು ಲೋ ಕ್ವಾಲಿಟಿ ಸೀರೆಗಳು ಕೂಡ ಇರ್ತವೆ. ಆದರೆ ಗೆಳೆಯರೇ, ನೀವು ಒಂದು ಬಿಸ್ನೆಸ್ ಮಾಡಬೇಕಂದ್ರೆ 80 ರೂಪಾಯಿ 120 ರೂಪಾಯಿ ಸೀರೆಗಳನ್ನು ಖರೀದಿ ಮಾಡಿ ಅವುಗಳನ್ನು 250-300 ರೂಪಾಯಿಗೂ ಕೂಡ ಮಾರಾಟ ಮಾಡಿ ಹಣ ಸಂಪಾದನೆ ನೀವು ಮಾಡ್ಬೋದು. ಗೆಳೆಯರೇ, ಯಾವ ರೀತಿ ಈ ಒಂದು ಸೀರೆಗಳ ಅಂಗಡಿ ಮಾಡಿದ್ದೇವೆ ಮತ್ತು ಇದಕ್ಕಿಂತ ನಿಮಗೆ ಹೆಚ್ಚು ಅಂಗಡಿಗಳ ವಿಡಿಯೋ, ಇದಕ್ಕಿಂತ ಉತ್ತಮವಾದ ಅಂಗಡಿಗಳ ವಿಡಿಯೋ ಕೂಡ ನಾವು ನಿಮಗೆ ತೆಗೆದುಕೊಂಡು ಬರ್ತಾ ಇರ್ತೀವಿ. ಅದೇ ರೀತಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೂ ಬೆಲ್ ಐಕಾನ್ ಕೂಡ ಒತ್ತಿರಿ ಗೆಳೆಯರೇ. ಇದರಿಂದ ನಾವು ಯಾವುದೇ ರೀತಿ ಒಂದು ವಿಡಿಯೋ ಹಾಕಿದರೂ ಕೂಡ ನಿಮಗೆ ಅದರಲ್ಲಿ ಮಾಹಿತಿ ಸಿಗುತ್ತೆ ಮತ್ತು ಒಂದು ಕುರ್ತಿಗಳ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ ಮತ್ತು ಸೀರೆಗಳ ಪೂರ್ತಿ ಒಂದು ಫ್ಯಾಕ್ಟ್ರಿ ವಿಡಿಯೋ ಕೂಡ ತೆಗೆದುಕೊಂಡು ಬರುತ್ತೇವೆ. ಅದೇ ರೀತಿ ನೀವು ನಮ್ಮ ಚಾನಲ್ಗೆ ಲೈಕ್ ಕೂಡ ಮಾಡ್ತಾ ಇರಿ, ಈ ಒಂದು ವಿಡಿಯೋ ಕೆಳಗಡೆ ಲೈಕ್ ಬಟನ್ ಇದೆ ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ, ಕಮೆಂಟಲ್ಲಿ ಸೂಪರ್ ಸಾರೀಸ್ ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.